ಹಾರ್ಡ್ಲಿ ವಿಜಯಲಕ್ಷ್ಮಿ ಅವರೇ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರುವೇ, ಜೈ ಗುರುವೇ ಲಿಂಗಾನಂದ ಗುರು, ಜೈ ಜೈ ಲಿಂಗಾನಂದ ಗುರು, ಜೈ ಜೈ ಆಡಿದೆವು ಒಂದು ಸಂತೋಷದಿಂದ ಪರಮಾನಂದ, ಆಡಿದೆವು ಒಂದು ಸಂತೋಷದಿಂದ ಶರಣರ ಬಳಗಕ್ಕೆ ಪರಮಾನಂದ, ಬಸವ ಧರ್ಮದ ಪೀಠ ಏರುತ್ತ ನಂದು ತಂದರೆಲ್ಲರಿಗೂ ಚಂದದಾನಂದ. ಜೈ ಗುರುವೇ, ಜೈ ಲಿಂಗಾನಂದ ಗುರು, ಜೈ ಜೈ ಲಿಂಗಾನಂದ ಗುರು, ಜೈ ಜೈ ಶರಣೇ ಕಲ್ಲಮ್ಮ ಬಸ್ ಮಲ್ಲಪ್ಪರ ಒಡಲಲ್ಲಿ ಜನಿಸಿದಿರಿ ನೀವು ಮಣಿಗವಳ್ಳಿಯಲ್ಲಿ, ಶರಣೇ ಕಲ್ಲಮ್ಮ ಮಲ್ಲಪ್ಪರ ಒಡಲಲ್ಲಿ ಜನಿಸಿದಿರಿ ನೀವು ಮಣಿಗವಳ್ಳಿಯಲ್ಲಿ, ಸಂಗಮೇಶನೆಂಬ ಜನ್ಮ ನಾಮವ ತಳೆದು ಬೆಳೆದೀರಿ ಬಸವನ ಚಿತ್ತಿರಣವಾಗಿ. ಜೈ ಗುರುವೇ, ಜೈ ಗುರುವೇ ಲಿಂಗಾನಂದ ಗುರು, ಜೈ ಜೈ ಲಿಂಗಾನಂದ ಗುರು, ಜೈ ಜೈ ಅಲ್ಲಿದ ಬಸವನ ಹೆಸರನು ಉಳಿಸಲು ವಚನ ವಾಂಗ್ಮಯದ ಸೌರಭವ ಹರಡಲು, ಬಲ್ಲಿದ ಬಸವನ ಹೆಸರನು ಉಳಿಸಲು ವಚನ ವಾಂಗ್ಮಯದ ಸೌರಭವ ಹರಡಲು, ಸಂಚರಿಸಿ ನೀವು ದಿವ್ಯ ಜಂಗಮವಾಗಿ ಶರಣ ಧರ್ಮದ ಮಹಿಮೆ ಬೀರಿದಯೋಗಿ. ಜೈ ಗುರುವೇ, ಜೈ ಗುರುವೇ ಲಿಂಗಾನಂದ ಗುರು, ಜೈ ಜೈ ಲಿಂಗಾನಂದ ಗುರು, ಜೈ ಜೈ ಅನುಭಾವ ಮಂಟಪಕ್ಕೆ ಅಕ್ಕ ಮಹಾದೇವಿ, ಬಸವ ಮಂಟಪಕ್ಕಿಂದು ಮಾತೆ ಮಹಾದೇವಿ, ಅನುಭಾವ ಮಂಟಪಕ್ಕೆ ಅಕ್ಕ ಮಹಾದೇವಿ, ಬಸವ ಮಂಟಪಕ್ಕಿಂದು ಮಾತೆ ಮಹಾದೇವಿ, ಮೂಡಿ ನಿಂತಿತು ಬಸವ ಕಲ್ಯಾಣ, ಕೂಡಲ ಸಂಗಮವಾಯ್ತು ನವ ಕಲ್ಯಾಣ. ಜೈ ಗುರು ಲಿಂಗಾನಂದ ಗುರು, ಜೈ ಜೈ ಬಸವ ಮಹಾಮನೆಯ ಕಟ್ಟಿದಿರಿ ತಾವು, ಬಸವ ಭಕ್ತರಿಗೆಲ್ಲ ದೊರಕಿ ತುಠಾವು, ನಾವೆಲ್ಲ ಕೂಡಿ ಜಯ ಘೋಷ ಮಾಡಿ ನಲಿವೇವು ತಮ್ಮನ್ನು ಹಾಡಿಕೊಂಡಾಗಿ, ನಾವೆಲ್ಲ ಕೂಡಿ ಜಯ ಘೋಷ ಮಾಡಿ ನಲಿವೇವು ತಮ್ಮನ್ನು ಹಾಡಿಕೊಂಡಾಗಿ. ಜೈ ಗುರುವೇ, ಜೈ ಗುರುವೇ ಲಿಂಗಾನಂದ ಗುರು, ಜೈ ಲಿಂಗಾನಂದ ಗುರು, ಜೈ ಲಿಂಗಾನಂದ ಗುರು, ಜೈ ಜೈ ಶರಣು ಶರಣಾರ್ಥಿ ಶರಣಾರ್ಥಿ. ಗುರುಗಳು ಮ್ಯೂಟಲ್ಲಿ ಇದ್ದೀರಾ ನೋಡಿ.
हाँ हेलो, शरण शरणार्थी, ಶರಣ ಶರಣಾರ್ಥಿ ಪುರೆ ಶರಣ ಸರ್ ಶರಣಾರ್ಥಿ ವಿಶ್ವನಾಥ್ ಅವರೇ ಅವರೇ, ಸರಿ ಕೇಳ್ತಾ ಇಲ್ವಲ್ಲ ಅವರ ಧ್ವನಿ ಯಾಕೋ ಸರಿಯಾಗಿ ಕೇಳಿಸಲ್ಲ. ವಿಜಯಲಕ್ಷ್ಮಿ ಅವರೇ ಅಪ್ಪರೆ ಹೇಳ್ರಿ ಇಲ್ಲ, ಸ್ವಲ್ಪ ಕ್ಲಿಯರ್ ಇದೆ ಅಕ್ಕೋರ್, ಕ್ಲಿಯರ್ ಇದೆ ಅಕ್ಕೋರ್ ಧ್ವನಿ, ಕ್ಲಿಯರ್ ಇದೆ. ಲೀಲಾವತಿ ಕರಡಿ ಅವರೇ, ಮೋಸ್ಟ್ ಪ್ರಾಬ್ಲಿ ಕ್ಯಾಲಿಫೋರ್ನಿಯಾದಿಂದ ನೀವು ಇಂಡಿಯನ್ ನೆಟ್ವರ್ಕ್ ಬಂದಿದ್ದೀರಾ, ಅಷ್ಟು ಕ್ಲಿಯರಿಟಿ ಇರಲ್ಲ. ನೀವು ನೆಟ್ವರ್ಕ್ ಚೆಕ್ ಮಾಡ್ಕೊಳ್ಳಿ ಆದ್ರೆ, ಬಟ್ ಇದು ತುಂಬಾ ಕ್ಲಿಯರಿಟಿ ಬಂತು ಅಕ್ಕೋರ್ ವಿಜಯ ಅಕ್ಕೋ ಹೇಳಿರೋದು, ತುಂಬಾ ಸ್ವಾಮೀಜಿ ಕ್ಲಿಯರ್ ಆಗಿದೆ. ಚೆನ್ನಾಗ್ತೀರಿ ಯಾಕೋ ಸರಿ ಕೇಳ್ತಾ ಇಲ್ಲಲ್ರಿ. ಅವ್ರು ಚೆನ್ನಾಗಿ ಬರ್ತಾ ಇದೆ ಅಂತ ಅವರೇ, ನಿಮ್ ನಿಮ್ಮ ಅವ್ರ ಲೀಲಾವತಿ ಕರಡಿ ಅವ್ರು ನಿಮ್ ನೆಟ್ವರ್ಕ್ ಚೆಕ್ ಮಾಡಿ ರೀಜಾಯ್ನ್ ಆಗಿ. ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು? ನಮಃ. ಆತ್ಮೀಯ ಶರಣ ಬಂಧುಗಳೇ, ಇಂದು ಪರಮ ಪೂಜ್ಯ ಮಹಾ ಜಗದ್ಗುರು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿಯವರ 25ನೇ ಲಿಂಗೈಕ್ಯ ಸಂಸ್ಮರಣೆಯನ್ನ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಅನುಭವ ಮಂಟಪದಲ್ಲಿ ನಾವು ಪರಮ ಪ್ರಕಾಶ ಸ್ವರೂಪಿ ಮಂತ್ರ ಪುರುಷ ಗುರು ಬಸವಣ್ಣನವರ ಮತ್ತು ಪರಮ ಪೂಜ್ಯ ಮಹಾ ಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಪ್ರಾರಂಭ ಮಾಡ್ತಾ ಇದ್ವಿ. ಈಗ ಮೊದಲಿಗೆ ಪರಮ ತಪಸ್ವಿ ಪರಮ ಯೋಗಿ ಲಿಂಗಾನುಭವದ ಲಿಂಗಾಂಗ ಯೋಗಿ, ಆ ಒಂದು ಲಿಂಗದೇವನ ಒಡಲಲ್ಲಿ ಲಿಂಗೈಕ್ಯ ಆಗಿ ಇಲ್ಲಿಗೆ 25 ವರ್ಷಗಳು ಸಂದಿದ್ದಾವೆ. ತಮ್ಮ 63 ವರ್ಷಗಳಲ್ಲಿ ಸುಮಾರು 3 ದಶಕಗಳ ಕಾಲ ಬಸವ ಧರ್ಮವನ್ನ ತಲೆಯ ಮೇಲೆ ಹೊತ್ತು ನಾಡಿನುದ್ದಕ್ಕೂ ಸಂಚರಿಸಿ ಬಸವ ತತ್ವವನ್ನ ಜನಮನಕ್ಕೆ ಮುಟ್ಟಿಸಿರ್ತಕ್ಕಂಥ ಒಂದು ರೀತಿ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು. ಅಂತ ಅಪ್ಪಾಜಿಯವರ ಒಂದು ಜೀವನ ಕುರಿತಾದ ಹೃದಯ ಸ್ಪರ್ಶಿ ಗೀತೆಯನ್ನ ಇದೀಗ ಕೊಪ್ಪಳದ ಶರಣೆಯ ತಾಯಿ ವಿಜಯಲಕ್ಷ್ಮಿ ಲಿಂಗಾಯತ್ ಅವರು ಹಾಡ್ಬೇಕು ಅಂತ ತಿಳ್ಕೊಂಡು ನಾವು ಡಿಜಿಟಲ್ ಅನುಭವ ಮಂಟಪದಿಂದ ಕೇಳ್ಕೊಳ್ತಾ ಇದ್ವಿ. ಅವರು ಈಗ ನಮಗೆಲ್ಲ ಲಿಂಗಾನಂದ ಅಪ್ಪಾಜಿಯವರ ಕುರಿತಾಗಿರ್ತಕ್ಕಂತ ಒಂದು ಗೀತೆಯನ್ನ ಕೇಳಿಸ್ಬೇಕಂತ ತಿಳ್ಕೊಂಡು ಭಕ್ತಿಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ವಿ. ಓಕೆ, ಆಡಿಯನ್ಸ್ ಅಲ್ಲಿ ಒಂದು ಕೋರಿಕೆ, ದಯವಿಟ್ಟು ಮಧ್ಯದಲ್ಲಿ ಯಾರು ಇಂಟರಪ್ಟ್ ಮಾಡ್ಬಿಡಿ, ನಿಮ್ದು ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ, ಮಧ್ಯದಲ್ಲಿ ಯಾರು ಇದು ಮಾಡ್ಬಿಡಿ. ಅಕ್ಕೋರ್ ಇವಾಗ ಆಟ ಆಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೋಕಾಕಿನ ಶರಣರಾಗಿರ್ತಕ್ಕಂಥ ಮಹಾದೇವ್ ಗುಡೇರಪ್ಪ ಅವರು ರಚಿಸಿರ್ತಕ್ಕಂಥ ಪೂಜ್ಯ ಲಿಂಗಾನಂದಪ್ಪಾಜಿ ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಬಂದಿದ ತಕ್ಷಣ ಬರೆದಿರ್ತಕ್ಕಂಥ ಈ ಹಾಡು ಅದ್ಭುತವಾಗಿದೆ. ಲಿಂಗಾನಂದ ಅಪ್ಪಾಜಿ ಅವರ ವ್ಯಕ್ತಿತ್ವವನ್ನ ಈ ಒಂದು ಹಾಡಿನಲ್ಲಿ ನಾವು ಪರಿಪೂರ್ಣವಾಗಿ ತಿಳ್ಕೊಳ್ಬಹುದು. ಆದ್ರೆ ಅವರನ್ನ ಯಾವುದೇ ಒಂದು ಶಬ್ದಗಳಲ್ಲಾಗ್ಲಿ ಅಥವಾ ಯಾವುದೇ ಒಂದು ಮಾತುಗಳಲ್ಲಾಗ್ಲಿ ಹಿಡಿದು ಇಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿತ್ವ ಅಪ್ಪಾಜಿ ಮಾತಾಜಿ ಅವರು. ಆದ್ರೂ ಅವ್ರು ನಮ್ಮ ಅಲ್ಪ ಮತಿಗೆ ಅಂತ ಶರಣರ ಮತಿಗೆ ಎಷ್ಟು ನಿಲ್ಕುತ್ತೆ ಅಷ್ಟನ್ನ ಅವ್ರು ಮಾತ್ರ ವರ್ಣಿಸ್ಲಿಕ್ಕೆ ಸಾಧ್ಯ ಇದೆ. ಎಷ್ಟು ಹೇಳಿದ್ರು ಸಾಗರಕ್ಕೆ ಬಿಂದುವಿನ ರೀತಿಯಲ್ಲಿ ಆಗುತ್ತೆ. ಈ ಒಂದು ಹಾಡನ್ನ ಅಪ್ಪಾಜಿಯವರ ಚರಣಗಳಿಗೆ ಅರ್ಪಿಸ್ತಾ ಇದ್ದೇನೆ, ತಮ್ಮೆಲ್ಲರ ಹೃದಯಾಂತರಳಕ್ಕೆ ಅರ್ಪಿಸ್ತಾ ಇದ್ದೇನೆ. ಅಪ್ಪಾಜಿ ಹೇಳಿ. ಸ್ವಲ್ಪ ನಿಮ್ದು ವಿಡಿಯೋ ಅಂದ್ರೆ ತೆಲಿಯೋ ಕಟ್ ಆಗ್ತಾ ಇದೆ, ಸ್ವಲ್ಪ ಹಿಂದಕ್ಕರ ಆಗ್ರಿ. ಹಾ ಓಕೆ ಓಕೆ, ಹಾ ಇಷ್ಟೇ ಇರಲಿ, ಕರೆಕ್ಟ್ ಇರಲಿ ಅವರು. ಮಂಗಳಾಂಗ ಗುರು ಲಿಂಗಾನಂದರೆ ಮಾಯವಾದಿರಲ್ಲಿ, ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವರಲ್ಲಿ. ಮಂಗಳಾಂಗ ಗುರು ಲಿಂಗಾನಂದರೆ ಮಾಯವಾದಿರಲ್ಲಿ, ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ. ವಿಶ್ವಧರ್ಮದ ವಿಸ್ತಾರ ತಿಳಿಸಿ ಮಾನವತೆಗೆ ಮಹತ್ವ ಕೊಡಿಸಿ, ಬಸವ ಧರ್ಮದ ಪ್ರಣತಿಯುರಿಗೆ ತವ ತಪದ ತೈಲ ಸುರಿಸಿ. ವಿಶ್ವಧರ್ಮದ ವಿಸ್ತಾರ ತಿಳಿಸಿ ಮಾನವತೆಗೆ ಮಹತ್ವ ಕೊಡಿಸಿ, ಬಸವ ಧರ್ಮದ ಪ್ರಣತಿಯುರಿಗೆ ತಪ ತವ ತಪದ ತೈಲ ಸುರಿಸಿ. ಸತ್ಯ ಶರಣ ಸಂದೇಶವನ್ನು ಈ ಜಗದಿ ಬಿತ್ತಿ ಬೆಳೆಸಿ, ಉತ್ತುಂಗಕ್ಕೇರಿಸಿದೆ ಬಸವ ಧರ್ಮ ಕಳೆ ಕಿತ್ತು ಹಸನುಗೊಳಿಸಿ.
ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿಯಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಜಂಗಮತ್ವವನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ ಲಿಂಗಾಂಗ ಸಮರ ಸದಾ ಸಿಹಿ ಜೇನ ಪಡ ಭಕ್ತ ಜನಕ್ಕೆ ಉಣಿಸಿ ಜಂಗಮತ್ವವನು ಅಂಗವಿಸಿ ಲಿಂಗದ ನಿಜವ ತಿಳಿಸಿ ಲಿಂಗಾಂಗ ಸಮರ ಸದಾ ಸಿಹಿ ಜೇನ ಬಡ ಭಕ್ತ ಜನಕ್ಕೆ ಉಣಿಸಿ ಬಸವನುಸಿರು ಜಗತ್ತೊಳಗೆ ಹರಿಸಿ ಜನ ಜಾಗೃತಿಯಾಗೊಳಿಸಿ ಹರಿದು ಹಂಚಿದ ಧರ್ಮ ಶಕ್ತಿಯ ಹೊಸೆದು ಹುರಿಗೊಳಿಸಿ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಬಸವಣ್ಣರ ಐಕ್ಯ ಕೂಡಲ ಸಂಗಮದ ಧರ್ಮ ಕ್ಷೇತ್ರದಲ್ಲಿ ಒಂದು ಗೂಡಿಸಿದೆ ಬಸವ ಭಕ್ತರನು ಶರಣ ಮೇಳದಲ್ಲಿ ಬಸವಣ್ಣರ ಐಕ್ಯ ಕೂಡಲ ಸಂಗಮದ ಧರ್ಮ ಕ್ಷೇತ್ರದಲ್ಲಿ ಒಂದು ಗೂಡಿಸಿದೆ ಬಸವ ಭಕ್ತರನು ಶರಣ ಮೇಳದಲ್ಲಿ ಬಸವ ಸಂದೇಶಕ್ಕೆ ಚುತ್ತಿಯ ತರುವ ಮಠಗಳಿಗೆ ದಿಟ್ಟದಿ ನುಡಿದೆ ಜಾತಿ ನಂಬಿಕೆಯ ಭೂತ ಬಿಡಿಸಿ ನಿಜ ನೀತಿ ಜ್ಯೋತಿಯಾದೆ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಸ್ತುತಿ ನಿಂದೆ ಏನೊಂದು ಬರಲಿ ನೆಲೆಸಿತ್ತು ಕ್ಷೇಮ ಮುಗದಿ ಧರ್ಮದ ಮಮತೆ ಎದೆ ತುಂಬಿತ್ತು ಅದನಾವ ಬಲ್ಲ ಜಗತಿ ಸ್ತುತಿ ನಿಂದೆ ಏನೊಂದು ಬರಲಿ ನೆಲೆಸಿತ್ತು ಕ್ಷೇಮ ಮುಗದಿ ಧರ್ಮದ ಮಮತೆ ಎದೆ ತುಂಬಿತ್ತು ಅದನಾವ ಬಲ್ಲ ಜಗತಿ ನಡೆ ನುಡಿಗಳಲ್ಲಿ ಹುದುಗಿತ್ತು ಸರ್ವ ಧರ್ಮಗಳ ಪ್ರೀತಿ ಹೃದಯಾಂತರಾಳದಲ್ಲಿ ಮಿಡಿಯುತ್ತಿತ್ತು ಜಗಕ್ಕೆ ಬಯಸಿ ಶಾಂತಿ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಅಂದು ಬಂದ ಹಿರಿಯೂರಿನಿಂದ ಬರಸಿಡಿಲಿನಂಥ ಸುದ್ದಿ ಕೇಳಿದೊಡನೆ ಒಗೆದಂತೆಯಾಯ್ತು ಕುದಿ ಸುಣ್ಣದೊಳಗೆ ಎತ್ತಿ ಅಂದು ಬಂದ ಹಿರಿಯೂರಿನಿಂದ ಬರಸಿಡಿಲಿನಂಥ ಸುದ್ದಿ ಕೇಳಿದೊಡನೆ ಒಗೆದಂತೆಯಾಯ್ತು ಕುದಿ ಸುಣ್ಣದೊಳಗೆ ಎತ್ತಿ ಇನ್ನೆಲ್ಲಿ ದೊರೆಯಬಹುದಯ್ಯ ನಿಮ್ಮ ದಿವ್ಯ ಮುಖದ ಕಾಂತಿ ಇನ್ನಾರು ತಿಳಿಸಬಹುದಯ್ಯ ಗುರುವೆ ನಿರ್ಭಯದ ಧರ್ಮ ಕ್ರಾಂತಿ ಗುರುವೆ ಬಾರೋ ಜಗ ದೊರವೆ ಬಾರೋ ನಾ ತರವೆ ಕೈಯ ಮಾಡಿ ಬಸವಳಿದು ನಿಂತ ಈ ಬಸವ ದಳದ ಶರಣರಿಗೆ ಒರವ ನೀಡಿ ಮಂಗಳಾಂಗ ಗುರುಲಿಂಗಾನಂದರೆ ಮಾಯವಾದಿರಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಓ ವಿಶ್ವಚೇತನ ವಿಲೀನವಾದಿರ ಲಿಂಗ ದೇವನಲ್ಲಿ ಶರಣು ಶರಣಾರ್ಥಿ ಶರಣಾರ್ಥಿ ಅಕ್ಕ ಗುರುಗಳ ಮ್ಯೂಟಲ್ಲಿ ಇದ್ದೀರಾ
ಆಕರ್ಷಣೆ ಶಕ್ತಿ ಆ ಸಾಂಗ್ ಖಂಡಿತ ಅದ್ಭುತ ಹೋಗ್ಬಿಡುತ್ತೆ. ಹಲೋ ಸ್ವಾಮೀಜಿ ಕೇಳಿಸ್ತಾರೆ ಸ್ವಾಮೀಜಿ. ಹಾ ಕೇಳಿಸ್ತಾ ಇದೆ. ಹಾ ಈಗ ಬಹಳ ತುಂಬಾ ಚೆನ್ನಾಗಿ ಹಾಡಿದ್ರು ವಿಜಯಲಕ್ಷ್ಮಿ ಅವರು. ನಿಜಕ್ಕೂ ಸಹಿತ ಅಪ್ಪಾಜಿಯವರ ಒಂದು ಈ ಗೀತೆಯನ್ನು ರಚಿಸಿದವರು ಯಾರು ಅವರೇ? ಗೋಕಾಕಿನ ಶರಣರಪ್ಪರೇ. ಗೋಕಾಕಿನ ಶರಣರಪ್ಪರೇ ಮಹಾದೇವ್ ಗುಡೇರ್ ಅಂತ. ಮಹಾದೇವ್ ಗುಡೇರ್ ಅವರು ಎಷ್ಟು ಹೃದಯ ಸ್ಪರ್ಶಿಯಾಗಿರ್ತಕ್ಕಂತ ಒಂದು ಹಾಡನ್ನ ರಚಿಸಿದ್ದಾರೆ, ಅವ್ರಿಗೂ ಕೃತಜ್ಞತೆಗಳು. ಅಪ್ಪಾಜಿಯವರ ಒಂದು ಹಾಡನ್ನ ನೀವು ಅಷ್ಟೇ ಸುಶ್ರಾವ್ಯ ಕಂಠದಿಂದ ಹಾಡಿದಿರಿ. ಅದ್ರಾಗ ಸ್ವಾಮೀಜಿ ಇದ್ರಾಗ ಗುರುವಂದನದ ಬಹಳ ಚೆನ್ನಾಗಿ ಬಂದಾವ ಹಾಡಗಳು. ಗುರುವಂದನೆ ಕೆಸೆಟ್ ನಲ್ರಿ ಆ ಮಾತಾಜಿಯವ್ರ ಬಗ್ಗೆ ಮತ್ತ ಲಿಂಗಾನಂದ ಸ್ವಾಮೀಜಿಯವ್ರ ಬಗ್ಗೆ ಮತ್ತ ಲಾವಣಿ ಅಂತ ಬಹಳ ಚೆನ್ನಾಗಿ ಬಂದದ. ಈ ಒಂದು ಮಕ್ಕಳು ಇದೀಗ ಇವತ್ತು ತಾನೇ ನಾನು ಸುಪ್ರಭಾತದಲ್ಲಿ ಅಪ್ಪಾಜಿಯವರನ್ನ ನೆನೆಸ್ಕೊಂಡು ನಾನು ಒಂದು ಕವನವನ್ನ ರಚಿಸಿದ್ದೀನಿ. ಅದನ್ನ ಈಗ ಮಕ್ಕಳು ನಮ್ಮೊಟ್ಟಿಗೆ ಆಡ್ತಾ ಇದ್ದಾರೆ. ತಾವೆಲ್ಲರನ್ನು ಸಹಿತ ಪ್ರೀತಿಯಿಂದ ಕೇಳಬೇಕು ಅಂತ ಹೇಳಿ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು 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 ಶರಣಾರ್ಥಿ 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 ಓಂ ಲಿಂಗ ದೇವ ಆತ್ಮನಂದ ಸತ್ ಗುರುವೇ ಶರಣೋ ಲಿಂಗ ದೇವ ಆತ್ಮನಂದ ಸದ್ಗುರುವೇ ಶರಣೋ ಗುರು ಬಸವ ಕಂದ ಲಿಂಗ ನಂದ ಸ್ವಾಮಿಗೆ ಶರಣೋ ಗುರು ಬಸವ ಕಂದ ಲಿಂಗ ನಂದ ಸ್ವಾಮಿಗೆ ಶರಣೋ ಧರ್ಮ ಕ್ರಾಂತಿಯ ಧೀರ ಯೋಗಿ ಮದ್ಗುರುವೇ ಶರಣೋ ಧರ್ಮ ಕ್ರಾಂತಿಯ ಧೀರ ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಸದು ವಿನಯ ಸಮರಸದ ಸಮತ ಯೋಗಿಗೆ ಶರಣು ಸದು ವಿನಯ ಸಮರಸದ ಸಮತ ಯೋಗಿಗೆ ಶರಣು ನಡೆ ನುಡಿಯಲಿ ಒಂದಾದ ನಿತ್ಯ ಯೋಗಿಗೆ ಶರಣು ನಡೆ ನುಡಿಯಲಿ ಒಂದಾದ ನಿತ್ಯ ಯೋಗಿಗೆ ಶರಣು
ಅರಿವು ಆಚಾರದ ಅನುಭವಿ ಯೋಗಿಗೆ ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ ಶರಣು 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 ಶರಣಾರ್ಥಿ 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 ಕಾಯ ಮೋಹ ಬಳಿದ ಕರ್ಮ ಯೋಗಿಗೆ ಶರಣು ಕಾಯ ಮೋಹ ಬಳಿದ ಕರ್ಮ ಯೋಗಿಗೆ ಶರಣು ತತ್ವಜ್ಞಾನದ ಗೊತ್ತುವರಿದ ಜ್ಞಾನ ಯೋಗಿಗೆ ಶರಣು ತತ್ವಜ್ಞಾನದ ಗೊತ್ತುವರಿದ ಜ್ಞಾನ ಯೋಗಿಗೆ ಶರಣು ರಾಜಯೋಗದ ಸಿದ್ಧಿ ಪಡೆದ ಧ್ಯಾನ ಯೋಗಿಗೆ ಶರಣು ರಾಜಯೋಗದ ಸಿದ್ಧಿ ಪಡೆದ ಧ್ಯಾನ ಯೋಗಿಗೆ ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ 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 ಶರಣು 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 ಶರಣಾರ್ಥಿ 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 ಭಕ್ತ ಹೃದಯದ ಪೀಠ ಗೆದ್ದ ಭಕ್ತ ಯೋಗಿಗೆ ಶರಣು ಭಕ್ತ ಹೃದಯದ ಪೀಠ ಗೆದ್ದ ಭಕ್ತಿ ಯೋಗಿಗೆ ಶರಣು ಚಿತ್ತರಿಂ ಕರ್ತ ಗೊಲಿದ ಮಹೇಶ ಯೋಗಿಗೆ ಶರಣು ಚಿತ್ತರಿಂ ಕರ್ತ ಗೊಲಿದ ಮಹೇಶ ಯೋಗಿಗೆ ಶರಣು ನಾನೆಂಬ ಅಹಂ ಅಳಿದ ಪ್ರಸಾದಿ ಯೋಗಿಗೆ ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ 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 ಶರಣು 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 ಶರಣಾರ್ಥಿ 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 ಅಂಗ ಗುಣವ ಅಳಿದ ಪ್ರಾಣ ಲಿಂಗ ಯೋಗಿಗೆ ಶರಣು ಅಂಗ ಗುಣವ ಅಳಿದ ಪ್ರಾಣ ಲಿಂಗ ಯೋಗಿಗೆ ಶರಣು ಲಿಂಗಪತಿಗೆ ಶರಣ ಸತಿಯಾದ ಶರಣ ಯೋಗಿಗೆ ಶರಣು ಲಿಂಗಪತಿಗೆ ಶರಣ ಸತಿಯಾದ ಶರಣ ಯೋಗಿಗೆ ಶರಣು ಅಂಗಲಿಂಗರ ಐಕ್ಯ ಬೆಸೆದ ಲಿಂಗ ಯೋಗಿಗೆ ಶರಣು ಅಂಗಲಿಂಗರ ಐಕ್ಯ ಬೆಸೆದ ಲಿಂಗ ಯೋಗಿಗೆ ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ 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 ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ
शरण 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 शरणार्थी शरण 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 शरणार्थी बसव धर्मव बेळेसिद बसव योगिगे शरण बसव धर्मव बेळेसिद बसव योगिगे शरण प्रवचन पीतामह समष्टि योगिगे शरण प्रवचन पीतामह समष्टि योगिगे शरण सत्य निलुविन नित्य सुखदानंद योगिगे शरण सत्य निलुविन नित्य सुखदानंद योगिगे शरण बसव ज्योति लिंगानंद जगद्गुरुविगे शरण बसव ज्योति लिंगानंद जगद्गुरुविगे शरण 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 शरणार्थी 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 कनसिनलि करुणे हरिसिद करुणमयिगे शरण कनसिनलि करुणे हरिसिद करुणमयिगे शरण ಕನಸಿನಲ್ಲಿ ಕರುಣೆ ಹರಿಸಿದ ಕರುಣಮಯಿಗೆ ಶರಣು ಕನಸಿನಲ್ಲಿ ಕರುಣೆ ಹರಿಸಿದ ಕರುಣಮಯಿಗೆ ಶರಣು ಬಸವ ತತ್ವದ ಹಾಲನುಣಿಸಿದ ಮಾತೃ ಹೃದಯಗೆ ಶರಣು ಬಸವ ತತ್ವದ ಹಾಲನುಣಿಸಿದ ಮಾತೃ ಹೃದಯಗೆ ಶರಣು ಚಿನ್ಮಯಾನಂದ ಕಂದ ಗೊಲಿದ ಅಪ್ಪಾಜಿಗೆ 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 ಶರಣು ಬಸವ ಜ್ಯೋತಿ ಲಿಂಗಾನಂದ ಜಗದ್ಗುರುವಿಗೆ 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 ಶರಣು 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 ಶರಣಾರ್ಥಿ 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 ಶರಣು ಶರಣಾರ್ಥಿ ಹಲೋ ಹಾ ಶರಣಾರ್ಥಿ ಸ್ವಾಮಿ ಸ್ವಾಮೀಜಿ ಇವರು ಕಲ್ಪನಾ ಸಾವ್ಲೆ ಅಕ್ಕ ಅವರು ದಯವಿಟ್ಟು ಅಪ್ಪಾಜಿ ಅವ್ರ ಬಗ್ಗೆ ಒಂದು ನುಡಿ ನಮನವನ್ನು ಸಲ್ಲಿಸಬೇಕಂತ ಕೇಳ್ಕೊತೀವಿ ನನ್ನ ಹೆಸರು ಶರಣೆ ಕಲ್ಪನಾ ಸಾವ್ಲೆ ಅಕ್ಕನಾಗಲಿಂಬಿಕ ಮಹಿಳಾ ಗಣ ಬೀದರ್ ನಾನು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ ಸ್ಮರಣಾರ್ಥವಾಗಿ ನನ್ನ ನುಡಿ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಡಿಜಿಟಲ್ ಅನುಭವ ಮಂಟಪದಲ್ಲಿ ಪರಮ ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರಿಗೆ ನನ್ನ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಡಿಜಿಟಲ್ ಅನುಭವ ಮಂಟಪದಲ್ಲಿ ಪ್ರಮುಖರಾಗಿರ್ತಕ್ಕಂತಹ ವಿಶ್ವನಾಥ್ ಕೋರೆಯವರು ಮತ್ತು ಗಣಪತಿ ಬಿರಾದವರೇ ಈ ಅನುಭವ ಮಂಟಪದಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ನಾನು ಸಲ್ಲಿಸುತ್ತೇನೆ
ಸೃಷ್ಟಿಕರ್ತ ಲಿಂಗದೇವ ಧರ್ಮಪಿತ ಬಸವಣ್ಣನವರನ್ನು ಎನ್ನ ಮನದಲ್ಲಿ ನೆನೆದು ಲಿಂಗೈಕ್ಯ ಮಹಾ ಜಗದ್ಗುರು ಲಿಂಗಾನಂದ ಅಪ್ಪಾಜಿ ಮತ್ತು ಮಾತಾಜಿಯವರನ್ನ ಎನ್ನ ಮನದಲ್ಲಿ ನೆನೆದು ಈ ಒಂದು ಶ್ರೀಮನ್ ನಿರಂಜನ ಮಹಾ ಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ 25ನೇ ಸ್ಮರಣಾರ್ಥವಾಗಿ ನನ್ನ ನುಡಿನಮನವನ್ನು ನಾನು ನನ್ನ ಅಲ್ಪ ಮತಿಗೆ ಹೊಳೆದಷ್ಟು ನಾನು ಇಲ್ಲಿ ಹೇಳಬಯಸುತ್ತೇನೆ. 1995ರಲ್ಲಿ ಅಪ್ಪಾಜಿಯವರು ಬೀದರಿಗೆ ಬಂದಿದ್ರು. ಬಸವಕುಮಾರ್ ಪಾಟೀಲ್ ಅಣ್ಣನವರ ಕಲ್ಯಾಣ ಮಹೋತ್ಸವವನ್ನ ಇತ್ತು. ಅವಾಗ ಅಪ್ಪಾಜಿ ಮಾತಾಜಿಯವರು ಬಂದಿದ್ರು. ಆ ಸಮಯದಲ್ಲಿ ನನಗೂ ಕೂಡ ಇನ್ವಿಟೇಷನ್ ಇತ್ತು. ಕಾರಣಾಂತರದಿಂದ ನಾನು ಮದುವೆಗೆ ಬರಲಕ್ಕ ಸಾಧ್ಯವಾಗಿಲ್ಲ. ಸ್ವಲ್ಪ ತಿಂಗಳ ನಂತರ ಪೂಜ್ಯರು ಲಿಂಗೈಕ್ಯರಾದರು ಎಂದು ನನಗೆ ಸುದ್ದಿ ಬಂತು. ಅವಾಗ ನಾನು ಸಿಡಿಲು ಬಡಿದಂತಾಯಿತು. ನನಗೆ ಅಪ್ಪಾಜಿಯವರನ್ನ ನೋಡದೆ ಮಿಸ್ ಮಾಡ್ಕೊಂಡು ಬಿಟ್ಟೆ ಅನ್ಕೊಂಡೆ. ಆದರೆ ಅವರ ಪ್ರವಚನದ ಮೂಲಕ ಸಿಡಿ ಕ್ಯಾಸೆಟ್ಗಳ ಮೂಲಕ ಕೇಳಿ ನೋಡಿ ಆನಂದಿಸಿದ್ದೇನೆ. ಅಪ್ಪಾಜಿಯವರ ಬದುಕು ಹೇಗಿತ್ತೆಂದರೆ ಜೀವನವು ಸ್ವಾರ್ಥಿ ಆಗಿರದೆ ಸಾರ್ಥಕದ ಬದುಕಾಗಿತ್ತು. ನಿಂತ ನೀರಾಗದೆ ಹರಿಯುವ ನದಿಯಂತೆ ಪೂಜ್ಯರು ಚರಜಂಗಮರಾಗಿ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಬಸವ ತತ್ವವನ್ನು ಗುರು ಬಸವಣ್ಣನವರ ವಚನದಂತೆ ಅಂದರೆ ಕಾಗೆ ಕೋಳಿಗಳು ಒಂದಗುಳು ಕಂಡರೆ ತನ್ನ ಕುಲ ಬಳಗವನ್ನಲ್ಲಿ ಹೇಗೆ ಕರೆಯುತ್ತವೆಯೋ ಹಾಗೆ ಅಪ್ಪಾಜಿಯವರು ಪ್ರವಚನದ ಧಾರೆಯನ್ನು ಎರೆಯುತ್ತಾ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಅಂದರೆ 1984ರಲ್ಲಿ ಬೀದರ್ನಲ್ಲಿ ಗಣೇಶ್ ಮೈದಾನದಲ್ಲಿ ಒಂದು ತಿಂಗಳ ಕಾಲ ಪ್ರವಚನವನ್ನು ನಡೆದಿತ್ತು. ಆವಾಗ ನಾನು ಕೇಳಿದ್ದೇನೆ. ಆಗ ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೆ. ಪೂಜ್ಯರ ಪ್ರವಚನವನ್ನು ಜ್ಯೋತಿ ಮುಟ್ಟಿ ಜ್ಯೋತಿಯಂತೆ ಜ್ಯೋತಿಯಾಗು ಎನ್ನುವಂತೆ ಅಪ್ಪಾಜಿಯವರ ಪ್ರವಚನದಿಂದ ಪ್ರಭಾವಿತರಾಗಿ ಅನೇಕ ಶರಣರು ಅನೇಕ ಜನ ಶರಣರನ್ನಾಗಿ ಬಸವ ತತ್ವವನ್ನು ಅಳವಡಿಸಿಕೊಂಡು ಏಕೋ ದೇವಾಪಾಸನೆಗೆ ಸಾವಿರಾರು ಶರಣರು ಪರಿವರ್ತನೆಗೊಂಡರು. ಇಂತಹ ಅಪ್ಪಾಜಿಯವರನ್ನ ಇವತ್ತು ನಾವು ಅಪ್ಪಾಜಿಯವರ ಸ್ಮರಣಾರ್ಥವಾಗಿ ಪ್ರತಿಯೊಬ್ಬ ಬಸವ ತತ್ವದ ಅಭಿಮಾನಿಯಾಗಿರ್ತಕ್ಕಂಥವರು ಅಪ್ಪಾಜಿಯವರ ಜೀವನದ ಒಂದು ಚರಿತ್ರೆಯನ್ನ ಅತ್ಯಂತ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕಾದಂತ ಇವತ್ತ ಒಂದು ನಮ್ಮೆಲ್ಲರ ಒಂದಂತಹ ಆದ್ಯ ಕರ್ತವ್ಯವಾಗಿದೆ ಅಂತ ನಾನು ಖಂಡಿತವಾಗಿ ಹೇಳುತ್ತೇನೆ. ಅಪ್ಪಾಜಿಯವರ ಮೊದಲನೇ ಹೆಸರು ಸಂಗಮೇಶ್. ವಿಭೂತಿ ಪುರುಷರಾಗಿ ತಮ್ಮ ಕಂಚಿನ ಕಂಠದ ಸದ್ಗುರು ಲಿಂಗಾನಂದರಾಗಿ ಜಂಗಮ ದೀಕ್ಷೆ ಸ್ವೀಕರಿಸಿ ಬಸವ ಧರ್ಮ ಪೀಠದ ಸ್ಥಾಪಿಸಿ ಲಿಂಗಾನಂದರು 200 ಜನ ಜಂಗಮರು ತಯಾರು ಮಾಡಿದಂತಹ ಧೀರ ಸನ್ಯಾಸಿ ನಾವು ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಕಾಣಲು ಸಾಧ್ಯವೇ ಇಲ್ಲ. ಲಿಂಗಾಯತ ಧರ್ಮಗುರು ಬಸವಣ್ಣನವರು ಅಂತ ಹೇಳಿದ ಮೊಟ್ಟ ಮೊದಲು ಪ್ರವಚನ ಪಿತಾಮಹ ಗುರು ಲಿಂಗಾನಂದರು. ಬಸವಣ್ಣ ಎಂದರೆ ಎತ್ತಲ್ಲ, ಬಸವಣ್ಣನವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ, ವಿಶ್ವಗುರು, ಧರ್ಮಗುರು, ಸಮಾಜವನ್ನು ಪರಿವರ್ತಿಸಿದ ಪ್ರಥಮ ಜ್ಞಾನ ಯೋಗಿ ಗುರು ಲಿಂಗಾನಂದರು ಅಂತ ಹೇಳಬಹುದು. ರಾಷ್ಟ್ರೀಯ ಬಸವದಳ ಎಂಬ ಸಂಘಟನೆ ಸ್ಥಾಪನೆ ಮಾಡಿ ಪ್ರಾರ್ಥನೆ ಶರಣ ಮೇಳದಲ್ಲಿ ಲಕ್ಷಾಂತರ ಶರಣರನ್ನು ಒಂದುಗೂಡಿಸಿ ಅನುಭವ ಮಂಟಪದ ಪರಿಕಲ್ಪನೆ ಬಸವ ಮಂಟಪಗಳು ಸ್ಥಾಪನೆ ಮಾಡಿಸಿದಂತ ಏಕೈಕ ಧೀಮಂತ ಚೇತನ ನಮ್ಮ ಗುರು ಅಪ್ಪಾಜಿಯವರು. ಅಂದು ಗುರು ಬಸವಣ್ಣನವರು ಸ್ತ್ರೀ ಸಮಾನತೆಗಾಗಿ ಮನೆ ಬಿಟ್ಟರು. ಸ್ತ್ರೀ ಕುಲೋದ್ಧಾರಕರಾಗಿದ್ದರೆ ಇಂದು ಪೂಜ್ಯ ಅಪ್ಪಾಜಿಯವರು ಮಾತಾಜಿಯವರನ್ನು ಅಕ್ಕ ಮಹಾದೇವಿ ಅನುಭಾವ ಪೀಠದ ಪೀಠಾಧ್ಯಕ್ಷರನ್ನಾಗಿ ಮಾಡಿದ ಏಕೈಕ ಗುರು ಜಗತ್ತಿನಲ್ಲಿ ಗುರು ಲಿಂಗಾನಂದರು ಅಂತ ಖಂಡಿತವಾಗಿ ಹೇಳಬಹುದು. 12ನೇ ಶತಮಾನದಲ್ಲಿ ಜನ ಬದುಕಲಿ ಜಗ ಬದುಕಲಿ ಲಿಂಗಾಯತ ಧರ್ಮ ಕೊಟ್ಟಂತಹ ಗುರು ಬಸವಣ್ಣನವರು ಇಂದು 21ನೇ ಶತಮಾನದಲ್ಲಿ ಗುರು ಬಸವಣ್ಣನವರಿಂದ ಅನುಗ್ರಹಿತರಾಗಿ ಲಿಂಗಾಯತ ಧರ್ಮದ ಪುನರುಸ್ಥಾಪಕರು ಪೂಜ್ಯ ಅಪ್ಪಾಜಿಯವರು. ಅಪ್ಪಾಜಿಯವರು
ಶಾರೀರಿಕವಾಗಿ ಅಗಲಿದರು ಎಲ್ಲ ಬಸವ ಭಕ್ತರ ಹೃದಯ ಕಮ್ಮಲದಲ್ಲಿ ಅಚ್ಚಳಿಯದೆ ಉಳಿಯುತ್ತಾರೆ. ಅವರು ಮಾಡಿರ್ತಕ್ಕಂಥ ತ್ಯಾಗ ಅಪಾರ. ತಾವು ಸದ್ಗುರುವಾಗಿ ನೋಡು, ತಾವು ಜಗದ್ಗುರು ಆಗಿಲ್ಲ, ತಾವು ಸದ್ಗುರುವಾಗಿ ತಮ್ಮೊಬ್ಬ ಶಿಷ್ಯಳನ್ನ ಜಗದ್ಗುರುವಾಗಿ ವಾಗಿಸಿರುವುದು ಆಕಾಶ ಸೌಂಡ್ ಬರ್ತಾ ಇಲ್ಲ. ಸಮಜರ ಸೌಂಡ್ ಕೇಳಿಸ್ತಾ ಇದ್ದಾರೆ? ಪೂಜ್ಯ ಅಪ್ಪಾಜಿಯವರು ಪೂಜ್ಯ ಅಪ್ಪಾಜಿಯವರು ನೋಡಿರದಂತ ನನಗೆ ದುಃಖ ಒಂದ್ ಕಡೆ, ಆದರೆ ನಿಮ್ಮಂತಹ ಸಾವಿರಾರು ಲಿಂಗಾನಂದರು ಹುಟ್ಟಿ ಬರಲೆಂದು ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ನುಡಿ ನಮನದ ಮೂಲಕ ಪೂಜ್ಯ ಅಪ್ಪಾಜಿಯವರಿಗೆ ನನ್ನ ಕೋಟಿ ಕೋಟಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಡಿಜಿಟಲ್ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲಾ ಶರಣ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ ಶರಣಾರ್ಥಿ ಕಲ್ಪನಾ ಸಾವಲಿ ಅವರಿಗೆ. ಹಾ ಗಣಪತಿ ಬ್ರದರ್ ಏನ್ ಹೇಳ್ತಾ ಇದ್ರೆ ಹೇಳಿ. ಇಲ್ಲಿವರೆಗೆ ಶರಣೆ ಕಲ್ಪನೆ ತಾಯಿಯವರು ಬಹಳ ಹೃದಯ ಸ್ಪರ್ಶಿಯಾಗಿ ತಮ್ಮ ಒಂದು ನುಡಿ ಕಾಣಿಕೆಯನ್ನ ಸಲ್ಲಿಸಿದ್ದಾರೆ. ನಿಜಕ್ಕೂ ಸಹಿತ ಅನುಭವ ಮಂಟಪ, ಅಂದಿನ ಅನುಭವ ಮಂಟಪ, ಇಂದಿನ ಬಸವ ಮಂಟಪ. ನಾವು ಅವತ್ತು ಅನುಭವ ಮಂಟಪ ಶರಣರಿಂದ ಶರಣರಿಗಾಗಿ ಶರಣರೇ ನಡೆಸ್ತಕ್ಕಂತ ಒಂದು ಅನುಭವ ಮಂಟಪ. ಅಲ್ಲಿ ಅನುಭವದ ರಸಪಾಕವನ್ನ ಅವತ್ತು ವಚನ ಸಾಹಿತ್ಯದ ಮುಖಾಂತರವಾಗಿ ಇಟ್ಟಿದ್ದಾರಂತೇಳಿ ಇವತ್ತು ಆ ವಚನ ಸಾಹಿತ್ಯ ನಮಗೆ ಸಿಕ್ಕಿದವೆ. ಆ ಎಲ್ಲ ಶರಣರ ಪ್ರಾಣ ಅದರಲ್ಲಿದೆ. ಹಾಗಾಗಿ ಮುಂದುವರೆದ ಭಾಗದಲ್ಲಿ ಇದು ಬಸವ ಮಂಟಪ. ಎಷ್ಟೋ ಜನ ಗೇಲಿ ಮಾಡ್ತಾರೆ, ಬಹಳಷ್ಟು ಜನ ದೊಡ್ಡ ದೊಡ್ಡ ಸ್ವಾಮಿಗಳನ್ನವರು ಬಸವ ಮಂಟಪ ಅಂತಂದ್ರೆ ಇದು ಮತ್ತೆ ಬಸವಣ್ಣನವರನ್ನ ಆ ವೈದಿಕ ಸಂಪ್ರದಾಯಕ್ಕೆ ಎಳಿಸ್ತಕ್ಕಂಥ ಮಂಟಪ ಅಂತ ತಿಳ್ಕೊಂಡು ಗೇಲಿ ಮಾಡಿದರೆ ಅವ್ರಿಗೊಂದು ತಕ್ಕ ಪಾಠ. ಬಸವ ಮಂಟಪಗಳು ವೈದಿಕ ಸಂಸ್ಕೃತಿ ಅಲ್ಲ. ಬಸವಣ್ಣನವರನ್ನ ಉಸಿರಾಗಿಸಿಕೊಂಡು ಬಸವಣ್ಣನವರೇ ತಂದೆ, ಬಸವಣ್ಣನವರ ತಾಯಿ ಅಂತೇಳಿ ಧರ್ಮದ ಗುರುವನ್ನಾಗಿ ಏನು ನಾಲ್ಕು ಕಾಲಿನ ಒಂದು ಎತ್ತು ಅಂತ ತಿಳ್ಕೊಂಡು ಏನು ಸಮಾಜದಲ್ಲಿ ಲಿಂಗಾನಂದ ಅಪ್ಪಾಜಿ ಬರುವರೆಗೂ ಸಹಿತ ಅಂತ ಒಂದು ಪರಿಸ್ಥಿತಿ ಇತ್ತೋ ಅದಕ್ಕೆ ತಿಲಾಂಜಲಿಯನ್ನ ನೀಡಿ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಮಾತಾಜಿಯವರು ಆ ವೈದಿಕ ಶಾಯ ವೈದಿಕ ವ್ಯವಸ್ಥೆಯ ಆ ಒಂದು ದೇವಸ್ಥಾನಗಳನ್ನ ಧಿಕ್ಕರಿಸಿ ಬಸವ ಅದರ ಮುಖಾಂತರವಾಗಿ, ಯಾಕಂದ್ರೆ ನಮ್ಮ ಒಂದು ಜನಗಳು ಮೂಢ ರೀತಿಯಲ್ಲಿ ಇರತಕ್ಕಂತ ಒಂದು ಜನಗಳಿಗೆ ಅದನ್ನ ಬಿಡಿಸ್ಬೇಕಾದ್ರೆ ಏನಾದ್ರೂ ಒಂದು ಕೈಯಲ್ಲಿ ಕೊಡ್ಬೇಕು. ಒಂದು ಮಗುವಿಗೆ ಏನೋ ಒಂದು ವಸ್ತುವನ್ನ ಹಿಡ್ಕೊಂಡಾಗ ಅದನ್ನ ಕಸ್ಕೊಂಡ್ರೆ ಅಳುತ್ತದೆ ಅದು, ಮತ್ತೆ ಏನಾದ್ರೂ ವಸ್ತುವನ್ನ ಕೊಟ್ಟು ಆ ವಸ್ತುವನ್ನು ತೆಗೆದುಕೊಳ್ಬೇಕು. ಹಾಗೆ ನಮ್ಮ ಅಜ್ಞಾನದ ಶತಶತಮಾನಗಳಿಂದ ವೈದಿಕರ ಒಂದು ಛಾಯೆ ಮೂಡಿಸಿಕೊಂಡು ಅವರಲ್ಲಿ ಸಿಕ್ಕಿ ಬಿದ್ದು ಗುಲಾಮರಂತೆ ಒಂದು ದೈವಿ ವಿಚಾರಗಳನ್ನ ಮೂಢ ಸಂಪ್ರದಾಯಗಳನ್ನ ತಮ್ಮಲ್ಲಿ ತುಂಬಿಕೊಂಡು ಆಚರಣೆಗೆ ತಂದಿರತಕ್ಕಂತಹ ಜನಗಳಿಗೆ ಹೊಸದಾಗಿ ಗುರು ಬಸವಣ್ಣವರ ತತ್ವವನ್ನು ತಿಳಿಸುವ ಮುಖಾಂತರವಾಗಿ ಬಸವ ಮಂಟಪ ಇದು ದೇಗುಲ ರೀತಿಯಲ್ಲ, ಇಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ತಿಳ್ಕೊಂಡು ಅದನ್ನ ಸ್ಥಾಪಿಸಿರ್ತಕ್ಕಂತ ಒಂದು ಕೀರ್ತಿ ಲಿಂಗಾನಂದ ಅಪ್ಪಾಜಿ ಮಾತಾಜಿಯವರಿಗೆ ಸಲ್ಲುತ್ತದೆ ಅಂತ ತಿಳ್ಕೊಂಡು ಶರಣತಾಯಿ ಕಲ್ಪನಾ ಅವರು ಒಂದು ಅಭಿಪ್ರಾಯವನ್ನ ಪಟ್ಟರು. ನಿಮ್ಮ ಅಭಿಪ್ರಾಯ ಕೇವಲ ಅಭಿಪ್ರಾಯ ಅಲ್ಲ, ಅದು ವಾಸ್ತವಿಕ ಸತ್ಯ. ಹಾಗಾಗಿ ಬಸವ ಮಂಟಪಗಳು ವೈದಿಕ ಛಾಯೆ ಮಂಟಪಗಳೆಲ್ಲ ಆತ್ಮೋನ್ನತಿಗಾಗಿ ಕಟ್ಟಿಸಿರ್ತಕ್ಕಂಥ ಒಂದು ಈ ಅನುಭವ ಮಂಟಪ ಮಾದರಿಯ ಬಸವ ಮಂಟಪ ಅಂತ ತಿಳ್ಕೊಂಡು ನಾವು ಈ ಡಿಜಿಟಲ್ ಅನುಭವ ಮಂಟಪದಲ್ಲಿ ನಿಮ್ಮ ಒಂದು ವಿಚಾರಗಳನ್ನ ಇವತ್ತು ಲಿಂಗಾನಂದ ಅಪ್ಪಾಜಿಯವರಿಗೆ ಅರ್ಪಿಸಿದ್ರೆ ಮೂಲಕವಾಗಿ ಈ ಒಂದು ಬಸವ ಮಂಟಪಗಳು ನಿರಂತರವಾಗಿ ಕಾರ್ಯಪ್ರವೃತ್ತರಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ನಿಮ್ಮ ಒಂದು ಅನಿಸಿಕೆಗೆ ಅನಂತಪೂರ್ವಕ ಧನ್ಯವಾದಗಳು. ಇದೀಗ ಶರಣೆ ತಾಯಿ ಅಕ್ಕಮ ಶರಣು ಶರಣಾರ್ಥಿ ಅಪ್ಪಾಜಿಯವರೇ ಶರಣೆ ಅಕ್ಕ ಮಹಾದೇವಿ ತಾಯಿಯವರನ್ನು ಸಹಿತ ಇದೀಗ ತಮ್ಮ ಆ ಒಂದು ಗಾಯನ ಮತ್ತು ಅನುಭವವನ್ನ ಹಂಚಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗ ದೇವನನ್ನು ಧರ್ಮಪಿತ ಗುರುಬಸವ ತಂದೆಯನ್ನು ಎನ್ನ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಅದೇ ರೀತಿ ಕ್ರಾಂತಿಕಾರಿ ಧರ್ಮ ಪ್ರಚಾರಕರು ಬಸವ ತತ್ವ ಪುನಃ ಪ್ರತಿಷ್ಠಾಪಿಸಲು ಅವತರಿಸಿದ
ಮಹಾನುಭಾವರಾದ ಸದ್ಗುರು ಲಿಂಗಾನಂದ ಅಪ್ಪಂಗಳ ಚರಣಕ್ಕೆ ನತಮಸ್ತಕಳಾಗಿ, ಅದೇ ರೀತಿ ಡಾಕ್ಟರ್ ಜಗದ್ಗುರು ಮಾತಾಜಿಯವರನ್ನು ಎನ್ನ ಮುನ್ಮಂದರಗಳಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಡಿಜಿಟಲ್ ಅನುಭವ ಮಂಟಪದ ರುಹಾರಿಗಳಾದಂತಹ ಬಸವ ಧರ್ಮ ಪೀಠದ ಬಸವಪ್ರಭು ಸ್ವಾಮೀಜಿಯವರಿಗೆ ಶರಣಾರ್ಥಿಗಳನ್ನು ಕೋರುತ್ತಾ, ಅದೇ ರೀತಿ ದಿನನಿತ್ಯ ಈ ಒಂದು ಡಿಜಿಟಲ್ ಅನುಭವ ಮಂಟಪದ ಒಂದು ಕಾರಣೀಭೂತರಾಗಿರುವಂತಹ ವಿಶ್ವನಾಥ್ ಕೋರೆ ಹಾಗೂ ಅದೇ ರೀತಿ ಈ ಒಂದು ಡಿಜಿಟಲ್ ಅನುಭವ ಮಂಟಪದಲ್ಲಿ ಭಾಗಿಗಳಾದ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾನು ನನ್ನ ಒಂದು ಕವನದ ಮೂಲಕ ಗುರುವಿಗೆ ನುಡಿ ನಮನವನ್ನು ಸಲ್ಲಿಸುತ್ತಾ ಇದ್ದೇನೆ. ಆ ಒಂದು ನುಡಿ ಬರೆದಿರುವಂತಹ ಒಂದು ಹಾಡಿನಲ್ಲಿ ಯಾವುದೇ ರೀತಿಯ ತಪ್ಪು ಆದರೆ ಕ್ಷಮಿಸಬೇಕಾಗಿ ತಮ್ಮಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೇ ಮನುಗೋಳಿ ಮಾಣಿಕ್ಯವಾಗಿ ಬೆಳೆದು ನೀನಿಂತೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೇ ಅಧ್ಯಾತ್ಮದ ಕಣಿಯಾಗಿ ನೀ ಜಗತ್ತಿಗೆ ಬಂದೆ. ಬಸವ ಗುರು ತಾಯೆಯಿಂದ ಬಸವ ತತ್ವ ಬೆಳಕಿಗೆ ತಂದೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೇ ಪ್ರವಚನದ ಮೂಲಕ ವಚನ ಸಾಹಿತ್ಯ ಮೆರೆಸಿ ನಿಂತೆ. ವಿಶ್ವ ಕಲ್ಯಾಣ ಸಂಸ್ಥೆಯನ್ನು ಸ್ಥಾಪಿಸಿ ನಿಂತೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೇ ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೇ ಜಗನ್ನಾಥಮಾದೇವಿ ಪೀಠದ ಮೂಲಿಗನಾದೆ. ಸ್ತ್ರೀ ಸಮಾನತೆಯ ತತ್ವ ಎತ್ತಿ ಹಿಡಿದು ತೋರ್ದೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೆ. ಬಸವ ಧರ್ಮದ ವಿಶ್ರಾಂತ ಕ್ರಿಯಾಮೂರ್ತಿಯಾದೆ. ವಚನ ವಾಂಗ್ಮಯದ ಕೀರ್ತಿ ಪಸರಿಸಿ ನಿಂತೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೆ. ಚೈತನ್ಯ ಚಿಲುಮೆಯಾಗಿ ಸತ್ಯ ಚಿಂತನೆಗೈದ. ಜಾತಿವಾದವ ತೊರೆದು ವಿಶ್ವ ಪ್ರೇಮಿಯಾಗಿದೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೆ. ಬಸವ ಮಂಟಪ ನಿರ್ಮಿಸಿ ಆಶ್ರಯದಾತನಾದೆ. ಬಳಲಿ ಬಂದವರಿಗೆ ನೀವು ಬಸವ ತತ್ವ ಮಾರ್ಗವ ತೋರ್ದೆ. ವಿಶ್ವಗುರು ಬಸವಣ್ಣನ ಧರೆಯಲಿ ಬಂದೆ.
ಲಿಂಗ ದೇವನಲಿ ನೀವು ಲಿಂಗ ದೇವನಲಿ ನೀವು ಒಡವೆರೆದು ವಂದಾದೆ ವಿಶ್ವಗುರು ಬಸವಣ್ಣನ ದರೆಯಲಿ ಬಂದೆ ವಿಶ್ವಗುರು ಬಸವಣ್ಣನ ದರೆಯಲಿ ಬಂದೆ ಶರಣಾರ್ಥಿ ಹಾಕೋರಿಗೆ ಹಲೋ ರೀ ಓಕೆ ಭಾವನಾತ್ಮಕವಾಗಿ ಈ ಒಂದು ಗೀತೆಯನ್ನು ಸ್ವತಃ ರಚಿಸಿ ಅಪ್ಪಾಜಿಯವರಿಗೆ ಅರ್ಪಣೆ ಮಾಡಿದ್ರಿ. ನಿಜಕ್ಕೂ ಸಹಿತ ಅಪ್ಪಾಜಿಯವ್ರನ್ನ ಹೆಚ್ಚು ಕೊಂಡಾಡಿದ್ರು ಸಹಿತ ಕಡಿಮೆ. ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ಆನೆಯು ಆ ದಾರಿಯಲ್ಲಿ ಹೋಯಿತೆಂದಡೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ, ಸಂಗನ ಶರಣರಿಗೆ ಆನೆಯೆಂದು ಗಳಲಬಹುದೇ, ಜಂಗಮಕ್ಕೆ ಮಾಡುವ ಭಕ್ತರಿಗೆ ಆನು ಸರಿಯೇ ಹೇಳ ಲಿಂಗದೇವ ಎನ್ನುವ ಗುರು ಬಸವಣ್ಣವರ ವಾಣಿಯಂತೆ ನಿಜಕ್ಕೂ ಸಹಿತ 800 ವರ್ಷಗಳಿಂದ ಏನು ಮೂಢನಂಬಿಕೆ ಸಂಪ್ರದಾಯದ ಈ ಒಂದು ಚಿಟ್ಟುಗಟ್ಟಿದ ಮುಳ್ಳಿನ ಕೊಂಪೆ ಈ ಒಂದು ಬಸವ ತತ್ವದ ಆದಿಯಲ್ಲಿ ಬಂದಿರತಕ್ಕಂತ ಏನು ನಿರಂಜನ ಪೀಠಗಳಿದಾವೆ, ವಿರಕ್ತ ಪೀಠಗಳು, ಅಲ್ಲೆಲ್ಲ ವಚನ ಸಾಹಿತ್ಯ ಪ್ರಚಾರ ಮಾಡ್ಬೇಕಾಗಿತ್ತು, ಅಲ್ಲೆಲ್ಲ ವೈದಿಕತೆಯನ್ನು ತುಂಬಿಕೊಂಡ್ಬಿಟ್ಟು ಇಂತ ಒಂದು ಸಂದರ್ಭದಲ್ಲಿ ಲಿಂಗಾನಂದ ಅಪ್ಪಾಜಿಯವರು ಆನೆಯ ರೀತಿಯಲ್ಲಿ ಒಂದು ಬಲವನ್ನ ತುಂಬಿಕೊಂಡು ಬಂದು ಈ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸರಿಸಿ ಬಸವ ತತ್ವದ ರಾಜಮಾರ್ಗವನ್ನು ಕೊಟ್ಟಿರ್ತಕ್ಕಂಥವ್ರು ಅಂತ ಒಂದು ಅಪ್ಪಾಜಿಯವರನ್ನ ಬಹಳ ವಿಹಂಗಮವಾಗಿ ಹೃದಯವಿಹಂಗಮವಾಗಿ ನೀವು ಚಿತ್ರಿಸಿ ಭಾವನಾತ್ಮಕವಾಗಿ ಹಾಡಿ ಕಟ್ಟಿದ್ದೀರ. ನಿಮ್ಮ ಒಂದು ನುಡಿ ನಮನಕ್ಕೆ ಭಕ್ತಿ ಪೂರ್ವಕ ಶರಣಾರ್ಥಿ ಅವರೇ. ಅಪ್ಪಾಜಿ ಇನ್ನ ಕಂಪ್ಲೀಟ್ ಯಾಕೆ ಹೋಗ್ಬಿಡ್ತು? ಇನ್ನೊಂದ್ ಪ್ಯಾರ ಇತ್ತು, ಅದು ಯಾಕೋ ಅದು ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಹೋಗ್ಬಿಡ್ತು. ಓಕೆ, ಅದೇ ಯಾಕೋ ಲಾಂಗ್ ಮ್ಯೂಟ್ ಬಂತು ನನ್ ಮೋಸ್ಟ್ ಪ್ರಾಬಬ್ಲಿ ಇದು ಐತನ ಅಂತ ಹೇಳಿದ್ರಿ. ಹೌದು 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 ನೆಕ್ಸ್ಟ್ ಹೌದು. ಹಾ ಹಾ ಏನ್ ರೀ ಹಾಡ್ಲಿರಿಯಪ್ಪ ಇಲ್ಲ ಅವನ ನೆಕ್ಸ್ಟ್ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಬೇರೆಯವರಿಗೆ ಅವಕಾಶ ಕೊಟ್ಬಿಟ್ಟು ನೆಕ್ಸ್ಟ್ ಯಾವ್ದು ಶರಣಾರ್ಥಿ ಅವರ. ಓಕೆ, ಶರಣರಲ್ಲಿ ಬೇರೆ ಯಾರು ಶರಣರು ತಮ್ಮ ಅನುಭವವನ್ನು ಹಂಚ್ಕೋಬೇಕಂತ ಹೇಳಿದ್ರೆ ದಯವಿಟ್ಟು ತಮ್ಮ ನುಡಿ ನಮನಗಳನ್ನ ಸಲ್ಲಿಸ್ಬೋದು. ಲೈನ್ ಅಲ್ಲಿ ಯಾರಿದ್ದಾರೆ? ಅಲ್ಲಿವರೆಗೂ ಪ್ರಿಪೇರ್ ಆಗಿದ್ದರು ನಮ್ಮ ಶರಣೆ ಶಾರದಾ ಭದ್ರಾವತಿಯವರು ರಚಿಸಿರ್ತಕ್ಕಂತ ಒಂದು ಗೀತೆಯನ್ನ ಇದೀಗ ಮಕ್ಕಳು ಮತ್ತೊಂದು ಗೀತೆಯನ್ನ ಹಾಡ್ತಾರೆ. ಆ ಹಂತದಲ್ಲಿ ಶರಣ ನಿಜಗುಣ ನಿಜಗುಣ ಗುರುಗಳು ಲೆಫ್ಟ್ ಆದ್ರೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ ಜಾಯ್ನ್ ಆಗ್ತಾರೆ ಅವರು. ನೀವೇನ ಹೇಳ್ಬೇಕಂತ ಇದ್ದೀರಾ? ಓಕೆ, ಅಲ್ಲಿವರೆಗೆ ಜಸ್ಟ್ ಒಂದು ಅನುಭವ ಅಪ್ಪಾಜಿಯವ್ರದ್ದು. ನಮ್ಮ ತಂದೆಯವರು ವೈಜನಾಥ್ ಕೋರೆ ಅಂತ, ಅವರು ಅಪ್ಪಾಜಿಯವ್ರ ಜೊತೆ ಬೀದರ್ನಿಂದ ಪಾದಯಾತ್ರೆ ಅವ್ರ ಜೊತೆಗೆ ಜಾಯ್ನ್ ಆಗಿದ್ರು. ಆವತ್ತಿನಿಂದ ಅಷ್ಟು ಶರಣ ಮೇಳವರು ಫಸ್ಟ್ ಶರಣ ಮೇಳದಿಂದ ಅವ್ರು ಫುಲ್ ಪ್ರತಿ ಮಿಸ್ ಮಾಡ್ದಂಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದಾದ್ಮೇಲೆ ನಾವು ಮತ್ತೆ ನಮ್ಮ ಅಣ್ಣ ಅವರು ಶ್ರೀನಾಥ್ ಕೋರೆ ಅವರು ಕಂಟಿನ್ಯೂ ಮಾಡ್ತಾ ಇದ್ವಿ. ಅವಾಗ ನಾನು ನೋಡಿರೋದಂತಂದ್ರೆ ಮುಸ್ಲಿಮರು ಸಹಿತ ಅಪ್ಪಾಜಿಯವ್ರ ಪ್ರವಚನ ಮಾಡುವಾಗ ಮುಂದ್ಗಡೆ ಕೂಡ್ತಾ ಇದ್ರು. ಅವಾಗ ನಾನು ಕೇಳಿದ್ದೆ ನಮ್ಮ ತಂದೆಯವರಿಗೆ, ಅಪ್ಪಾಜಿ ಮುಸ್ಲಿಮ್ ಅವರು ಇದ್ದಾರೆ ಇವ್ರು ನಮ್ಮ ಪ್ರೋಗ್ರಾಮ್ಗೆ ಯಾಕೆ ಬಂದಿದ್ದಾರೆ ಅಂತ.
ಅವಾಗ ಅವ್ರು ಹೇಳಿದ್ರು ಇಲ್ಲಪ್ಪ ಗುರುಗಳ ವಾಣಿ ಆ ರೀತಿ ಇರುತ್ತೆ, ಸೊ ಹಿಂಗಾಗಿ ಅಂತ. ಅದು ಕೆಲವೊಂದು ಈ ರೀತಿ ಸನ್ನಿವೇಶಗಳು ನೆನಪು ಬರುತ್ತೆ. ಯಾಕಂದ್ರೆ ಅಪ್ಪಾಜಿಯವರು ಅಂತ ವಾಗ್ಮಿಯ ಶಕ್ತಿ ಅವ್ರು ಯಾವ ರೀತಿ ಸೆರೆ ಹಿಡಿತಂದ್ರೆ ಅವ್ರು ಹೇಳುವಾಗ ಪೇಪರು ಅಥವಾ ಏನೋ ಯೂಸ್ ಮಾಡ್ತಾ ಇರಲಿಲ್ಲ, ಸ್ಟ್ರೇಟ್ ಆಗಿ ಮಾತಾಡೋದ್ರಿಂದ ಅವರು ಕೇಳುವರನ್ನು ಮತ್ತು ತಾವು ಅದನ್ನ ಹಿಡಿದಿಟ್ಟಿಡ್ತಾ ಇದ್ರು. ಅದನ್ನ ಅವರು ಒಂದು ಯೋಗ ಶಕ್ತಿನೂ ಅಂತಂದು ಮುಂದಕ್ಕೆ ಕರೆದ್ರು. ಸೊ ಅದಕ್ಕಾಗಿಯೇ ಎಲ್ಲಾ ಶರಣರು ಅವನನ್ನು ಪ್ರವಚನ ಪಿತಾಮಹ ಅಂತಂದು ಕರೆದ್ಕೊಂಡ್ರು. ನಾನು ಜಸ್ಟ್ ಇದು ಒಂದು ಅನುಭವ ಇಲ್ಲಿ ಹಂಚ್ಬೇಕಂತಿದ್ದೀವಿ. ಸ್ವಲ್ಪ ನಾವು ಏನಾದರೂ ಪ್ರಯತ್ನ ಮಾಡಿದ್ರೆ, ಒಂದು ವಚನ ಅಧ್ಯಯನವನ್ನು ಮಾಡ್ಕೊಂಡು ಬಿಟ್ರೆ, ಯಾವುದೇ ಒಂದು ಅನುಭವವನ್ನು ಅಥವಾ ವಚನವನ್ನು ವಿಶ್ಲೇಷಣೆ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಟ್ರೇಟ್ ಕರೆಕ್ಟ್ ಆಗಿ ವರ್ಡ್ಸ್ ಮಾತಾಡುವಾಗ ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಡೈರೆಕ್ಟ್ ಟಚ್ ಆದಾಗ ಅಲ್ಲಿ ಆ ಶರಣರನ್ನು ಹಿಡಿದಿರುವಂತಹ ಶಕ್ತಿ ಬರುತ್ತೆ. ಇದನ್ನ ಇವಾಗ ನಮ್ಮ ಸಿದ್ಧಾರ್ಥ ಅವರು ಬರೀ ಅಪ್ಪಾಜಿಯವರ ಪ್ರವಚನವನ್ನು ಕೇಳ್ಕೊಂಡ್ಬಿಟ್ಟು ಅವರು ತಮ್ಮ ಒಂದು ಪ್ರವಚನವನ್ನು ಆ ಊರಲ್ಲಿ ಕಂಡಕ್ಟ್ ಮಾಡಿಬಿಟ್ಟು ಇದು ಮಾಡಿದ್ರು. ಸೊ ಈ ರೀತಿ ಆ ಶಕ್ತಿ ಆ ವಾಗ್ಮಯಲ್ಲಿದೆ. ದಯವಿಟ್ಟು ಅಪ್ಪಾಜಿಯವರ ಪ್ರವಚನದ ಸಿಡಿಗಳನ್ನು ಕೇಳಿ. ನಿಮಗೆ ತುಂಬಾ ಅದು ಯಾರಾದ್ರೂ ಪ್ರವಚನ ಮಾಡ್ಬೇಕು ಅಥವಾ ಏನಾದ್ರೂ ಹೇಳ್ಬೇಕು ಅನ್ನೋರು ಇದ್ರೆ ಅವ್ರನ್ನ ಆ ಪ್ರವಚನವನ್ನು ಫಾಲೋ ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾ ಹೇಳಿ. ಹಲೋ, ಅಕ್ಮದೇವ್ ವಚನ ಹೇಳಿದಾರೆ? ಇಲ್ಲ, ವಚನ ಹೇಳಿದಾರ, ಮಾತಾಡ್ತಾರ ಅಂತ ಹೇಳಿದಾರ? ಓಕೆ, ಮಾತಾಡಿ. ಅಕ್ಕೋರಿ ಮ್ಯೂಟಲ್ಲಿ ಇದ್ದೀರಾ ನೋಡಿ?